ನೆನ್ನೆಯ ಎಕ್ಸಿಟ್ ಪೋಲ್ ನಲ್ಲಿ ಅತಂತ್ರ ಪರಿಸ್ಥಿತಿಯ ಭವಿಷ್ಯವನ್ನ ಹಲವಾರು ಸಂಸ್ಥೆಗಳು ನೋಡಿದ್ದಾವೆ. ಅತಂತ್ರ ರಿಸಲ್ಟ್ ಬಂದು ಸರ್ಕಾರ ರಚಿಸೋ ಕಸರತ್ತು ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ. ಸರ್ಕಾರ ರಚನೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಚರ್ಚೆ ಕೂಡ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಮಾಡಬೇಕು ಅಂತ ಪ್ರಮುಖವಾಗಿರುವಂತ ಅಂಶ ಅಂತಂದ್ರೆ ಜೆಡಿಎಸ್ ಪಕ್ಷವನ್ನ ಪಕ್ಕಕ್ಕಿಟ್ಟು ಸರ್ಕಾರ ರಚನೆಗೆ ಕೈ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೆಡಿಎಸ್ ಹೊರತಾಗಿ ಉಳಿದ ಅವಕಾಶಗಳ ಕಡೆ ಆದ್ಯತೆಯನ್ನ ನೀಡಲಾಗಿದೆ. ಹಾಗಾದ್ರೆ ಜೆಡಿಎಸ್ ಪಕ್ಷವನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಅವಕಾಶಗಳು ಇವರ ಮುಂದಿದೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಹಿಂದೆ 2018 ರ ರಿಸಲ್ಟ್ ನಂತರ ಅತಂತ್ರ ಪರಿಸ್ಥಿತಿ ಬಂದಿತ್ತು. ಆಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇಬ್ಬರೂ ಕೂಡ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ರು. ಆ ಸರ್ಕಾರ 2 ವರ್ಷನೂ ಉಳಿಲಿಲ್ಲ. 1.5 ವರ್ಷದಲ್ಲಿ ಆ ಸರ್ಕಾರ ಕೊಲ್ಯಾಪ್ಸ್ ಆಗಿದ್ದನ್ನ ಎಲ್ಲರೂ ಗಮನಿಸಿದ್ದೀವಿ. ಸೋ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಹೇಳಿ ಬೇರೆ ಬೇರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನದು ಪ್ಲಾನ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಾ, ಕೆಆರ್ಪಿ ಪಕ್ಷದ ಅಭ್ಯರ್ಥಿಗಳ ಕಡೆ ಗಮನ ಹರಿಸೋದು. ಜನಾರ್ದನ್ ರೆಡ್ಡಿ ಅವರ ಪಕ್ಷ ಏನಿದೆ ಆ ಪಕ್ಷದ ಅಭ್ಯರ್ಥಿಗಳ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ನಾಯಕರು ಅವರಿಗೆ ಸಪೋರ್ಟ್ ಮಾಡಿಲ್ಲ. ಬಿಜೆಪಿ ನಾಯಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕೂಡ ಹಾಕಿದ್ದಾರೆ. ಅಟ್ ಲೀಸ್ಟ್ ಅವರಿಗೆ ಕ್ಷೇತ್ರವನ್ನು ಕೂಡ ಬಿಟ್ಟು ಕೊಡಲಿಲ್ಲ. ಜನಾರ್ದನ್ ರೆಡ್ಡಿ ಅವರ ಜೊತೆ ಸಾಫ್ಟ್ ಕಾರ್ನರ್ ಅನ್ನು ಹೊಂದಿಲ್ಲ. ಇದೆಲ್ಲದರ ಉಪಯೋಗವನ್ನ ಲಾಭವನ್ನ ಪಡೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಇದೀಗ ರೆಡಿಯಾಗಿದ್ದಾರೆ. ಇದು ಒಂದು ಆಪ್ಷನ್ ಅವರ ಮುಂದೆ ಇರುವಂತದ್ದು. ಇನ್ನು ಪಕ್ಷೇತರ ಅಭ್ಯರ್ಥಿಗಳನ್ನ ತಮ್ಮತ್ತ ಸೆಳೆಯೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಒಂದಿಷ್ಟು ಕ್ಷೇತ್ರಗಳೇ ಆಗಿರಬಹುದು ಅಥವಾ ಬೇರೆ ಬೇರೆ ಭಾಗದ ಕ್ಷೇತ್ರಗಳೇ ಆಗಿರಬಹುದು, ಅಲ್ಲಿ ಇರುವಂತಹ ಸ್ವತಂತ್ರ ಅಭ್ಯರ್ಥಿಗಳು, ಫಾರ್ ಎಕ್ಸಾಂಪಲ್ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಆಗಿರಬಹುದು ಅಥವಾ ಶಂಕರ್ ಅವರು ಆಗಿರಬಹುದು, ರಾಣೆಬೆನ್ನೂರಿನಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾರೆ, ಬಿಜೆಪಿ ಅವರು ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅನ್ನುವಂತಹ ಮಾತಿದೆ. ಅಲ್ಲದೆ ಅಲ್ಲಿ ಇರುವಂತಹ ಹಾಲಿ MLA ಅನ್ನ ಹಾಕಿದ್ರು ಅನ್ನುವಂತಹ ಮಾತು, ಗುಳಿಹಟ್ಟಿ ಶೇಖರ್. ಸೊ ಇಂಥವರನ್ನ ಪಕ್ಷಕ್ಕೆ ಸೆಳಿಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ನಾಯಕರದ್ದಾಗಿದೆ. ಇದ್ಯಾವುದೂ ಕೂಡ ಸಾಧ್ಯವಾಗದೇ ಇದ್ರೆ ಕಡೇ ಪಕ್ಷ JDS ಕಡೆ ಗಮನ ಹರಿಸಬೇಕು ಅಂತ, JDS ಅನ್ನುವಂತಹ ಆಪ್ಷನ್ ಅನ್ನ ಲಾಸ್ಟ್ ಆಗಿ ಇಟ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ ಹಾಗೂ JDS ಇಬ್ರೂ ಕೂಡ ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರ ಸೀಟ್ 80 ಸಂಖ್ಯೆ ಇದ್ರೂ ಕೂಡ ಕಡಿಮೆ ಸೀಟ್ ಇದ್ದಂತಹ JDSನವರಿಗೆ CM ಗಾದಿಯನ್ನ ಬಿಟ್ಟು ಕೊಡಬೇಕಾಯಿತು. ಸೊ ಹಾಗಾಗಿ ಡಿಮ್ಯಾಂಡ್ಸ್ಗಳು ಜಾಸ್ತಿ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದ್ಯಾವುದೂ ಕೂಡ ಸಕ್ಸಸ್ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಕೊನೆಯದಾಗಿ JDSನ ಮೊರೆ ಹೋಗ್ತೀವಿ ಅಂತ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ JDSನಂತ ಮುಖ ಮಾಡಿದ್ರೂ ಕೂಡ ಮಾಡಬಹುದಾಗಿದೆ. ಈಗ ಆಲ್ರೆಡಿ ರಾಮನಗರದಲ್ಲಿ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹಿಂದಿನಿಂದಲೂ ಆಗ್ತಾ ಬಂದಿದೆ, ಈಗಲೂ ಆಗಿದೆ ಅಂತ ಗಮನಿಸಿದ್ದೀವಿ. ಅದೂ ಕೂಡ ಇದರ ಒಂದು ಭಾಗ ಆಗಿರಬಹುದು. ಇನ್ನು ತಡ ಮಾಡದೆ ತರಾತುರಿಯಲ್ಲಿ ಮೈತ್ರಿ ವೇದಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಂಗ್ ಅಸೆಂಬ್ಲಿ ಅಂತಹ ಸಿಚುವೇಶನ್ ಏನಾದರೂ ನಿರ್ಮಾಣ ಆದರೆ ಮೈತ್ರಿಗೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅದೂ ಸಾಧ್ಯವಾಗದಿದ್ರೆ JDS ಶಾಸಕರನ್ನ ತಮ್ಮತ್ತ ಸೆಳೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಸದ್ಯಕ್ಕೆ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರನ್ನ ದೂರವಿಟ್ಟು ಶಾಸಕರನ್ನ ಸೆಳೆಯುವುದು ಅನ್ನುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇದೆಲ್ಲವೂ ಕೂಡ ಅತಂತ್ರ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿರುವಂತಹ ಪ್ಲಾನ್ ಆಗಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.